ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕುತ್ಕೊಳ್ಳಿ ಸರ್, ಕುಡಿಯಕ್ಕೆ ನೀರು ಕೊಡ್ಲಾ? ಜ್ಯೂಸ್ ಏನಾದರೂ ಬೇಡ ಸರಿ. ತುಳಸಿ ಹೇಳಿ ಸರ್. ಅಮ್ಮ ಆಚೆ ಹೋಗಿದ್ದಾರೆ ಮಾಧವ್ ಸರ್. ಆಚೆನಾ? ತುಳಸಿಯವರೇ, ಯಾವಾಗ ಹೋದ್ರು ಸರಿ? ಯಾರು ಕರ್ಕೊಂಡೋದ್ರು? ನಾನು ಬುಕ್ ಸ್ಟೋರಿಗೆ ಹೋಗಿದ್ದೆ ಮಾಧವ್ ಸರ್, ಬರೋಷ್ಟ್ರಲ್ಲಿ ಅವ್ರು ಇರಲಿಲ್ಲ. ಫೋನ್ ಮಾಡಿ ಕೇಳಿದ್ರೆ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಎಲ್ಲಿದ್ದಾರೆ ಏನು ಎತ್ತ ಅಂತ ಏನು ಹೇಳಲಿಲ್ಲ. ಅಲ್ಲ ಸರಿ, ಈಗಿನ್ನೂ ಪೂರ್ತಿ ಹುಷಾರಾಗಿಲ್ಲ. ಆಗಲೇ ಒಬ್ಬರೇ ಆಚೆ ಹೋಗಿದ್ದಾರೆ. ಯಾಕೆ ಹೋದ್ರು, ಹೇಗೆ ಹೋದ್ರು ಒಂದು ಗೊತ್ತಾಗ್ತಿಲ್ವಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಮಾಧವ್ ಸರ್. ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ ಅಂದೆ. ಬೇಡ, ನಾನೇ ಬರ್ತೀನಿ ಅಂತ ಹೇಳಿದ್ರು. ನೀವು ಕೂತ್ಕೊಳ್ಳಿ ಮಾಧವ್ ಸರ್, ಇನ್ನೇನು ಬಂದ್ಬಿಡ್ಬೋದು. ತುಳಸಿಯವರೇ. ಅರೆ ಚಪ್ಪಲಿ ಕಳ್ಳ, ನೀನೇನಿಲ್ಲಿ? ದತ್ತ, ಮಾಧವ್ ಸರ್ ಅಮ್ಮನ ಹುಡ್ಕೊಂಡು ಬಂದರು. ಅವರೊಬ್ಬರೇ ಆಚೆ ಹೋಗಿದ್ದಾರೆ ಅನ್ನೋದನ್ನ ಕೇಳಿ ಗಾಬರಿ ಆಗಿದ್ದಾರೆ. ಅಯ್ಯೋ, ನಾನು ಹೊರಟಾಗಲೇ ಹೋಗ್ಬರ್ತೀನಿ ಅಂತಂದ್ಲಲ್ಲ, ಇನ್ನೂ ಬಂದಿಲ್ವಾ? ಎಲ್ಲಿಗೆ ಅಂತ ಹೇಳಿದ್ರ ತತ್ತ? ಹೇಳ್ತಿದ್ಲೋ ಏನೋ, ಆದ್ರೆ ನಾನೇ ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಏನೋ ಕೆಲಸ ಇದೆ ಅಂತ ಅರ್ಜೆಂಟಾಗಿ ಹೊರಟುಬಿಟ್ಟೆ. ಫೋನ್ ಆದರೂ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಸರಿ ಮಾಡಿದ್ಲು. ತುಳಸಿಯವರೇ, ಎಲ್ಲಿ ಹೋಗಿದ್ರಿ? ಇನ್ನೂ ಪೂರ್ತಿ ಹುಷಾರಾಗಿಲ್ಲ, ರೆಸ್ಟ್ ಮಾಡೋದಲ್ವಾ? ಈ ಒಬ್ಬರೇ ಎದ್ದು ಆಚೆಗೆ ಹೋಗಿದ್ದೀರಲ್ಲ. ಒಬ್ಬರೇ ಹೋಗಿದ್ದೀರಿ ಅಂದಾಗ ಮೊನ್ನೆ ಘಟನೆ ನೆನಪಾಯ್ತು, ಅದಕ್ಕೆ ಗಾಬರಿ ಆಯ್ತು ಅಷ್ಟೆ. ಮಾವ ಪಾಪು ಊಟ ಕೊಡಕ್ ಹೋಗಿದ್ದೆ ಅಷ್ಟೆ. ಒಳ್ಳೆ ಕಥೆ ನಿಂದು, ಅದ್ರ ಅಗತ್ಯ ಎಲ್ಲ ಇತ್ತ? ಹೋಗ್ಲಿ, ಈಗ ತಾನೆ ಬಂದಿದ್ದೀಯಾ, ಸ್ವಲ್ಪ ರೆಸ್ಟ್ ತಗೋ. ಮಾಧವ್ ಅವರೇ, ನಾನು ಆರಾಮಾಗೇ ಇದ್ದೀನಿ ನೋಡಿ, ಆಗ್ಲೇ ಓಡಾಡ್ತಾ ಇದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ನಮ್ಮ ತುಳಸಿಗೆ ಬೇರೆಯವ್ರ ಬಗ್ಗೆ ಕಾಳಜಿ ತೋರಿಸೋದು ಮಾತ್ರ ಗೊತ್ತಿತ್ತು, ಆದರೆ ಅವಳ ಬಗ್ಗೆ ಚಪ್ಪಲಿ ಕಳ್ಳ ತೋರಿಸ್ತಿರೋ ಕಾಳಜಿ ನೋಡಿದ್ರೆ ಖುಷಿಯಾಗತ್ತೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.